ನಮಗೆ ಡಿ ಕೆ ಸುರೇಶ್ ಅವರು ಬಂದ್ರೆ ನಮಗೆ ಅನುಕೂಲ ನೀ ಯಾಕೆಂದ್ರೆ ಪಕ್ಷ ಇರೋದಿಸೆಯಿಂದ ಸರ್ಕಾರ ನಮ್ದೇ ಇರೋದಿಸೆಯಿಂದ ಎಲ್ಲ ಹೆಂಗಸುಗಳಿಗೆ ಅನುಕೂಲತೆ ಆಗಿದೆ. ನಮಗೆ ಬಂದು ಚನ್ನಬಣ್ಣ ತಾಲೂಕಲ್ಲಿ 500 ಕೋಟಿ ಯಾವತ್ತೂ ನೀರಲಿಲ್ಲ. ಈಗ ಉದ್ಯೋಗ ನಮಗೆ ಚನ್ನಬಣ್ಣ ತಾಲೂಕು ಉದ್ದಾರ ಆಗಬೇಕು ಅಂದರೆ ಚನ್ನಬಣ್ಣ ತಾಲೂಕಲ್ಲಿ ಈಗ ಡಿ ಕೆ ಸುಕುಮಾರ ತಂದು ಹಾಕಿದರೆ ಇವತ್ತು ನಮ್ಮ ಚನ್ನಬಣ್ಣ ತಾಲೂಕನ್ನು ಮುಂದುವರಿಸಬೇಕು ಅಂತ ಅವರು ಒಂದೇ ಬೆಂಗಳೂರಿನಲ್ಲೇ ಒಂದೇ ರಾಮನಗರ ಜಿಲ್ಲೆಯ ಒಂದೇ ಸ್ಥಾನ ಮಾಡಬೇಕು ಚನ್ನಬಣ್ಣ ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ದಾರೆ. ಎಲ್ಲ ನೀರು ಟ್ಯಾಂಕು ಮತ್ತು ಕುಡಿಯೋ ನೀರಿಗೆ ಎಲ್ಲ ಸರ್ಬಾಜ್ ತಾಲೂಕಲ್ಲಿ ಬಂದು ಅವರು ಒಂದು ತಿಂಗಳಿಗೊಂದು ಸಾರಿ ಬಂದು ನಮಗೆ ಬಂದು ಪಂಚಾಯತಿಗೆಲ್ಲ ಬಂದು ವಿಸಿಟ್ ಮಾಡೋರು. ಯೋಗೇಶ್ ಅವರು ಬಂದು ಅವ್ರು ಮಾಡಿದ್ರು ನೀರಾವರಿ ಇಲ್ಲ ಅಂತ ಹೇಳಿಲ್ಲ, ಅವ್ರು ಮಾಡಿದ್ರು. ಕಾಂಗ್ರೆಸ್ ಅಲ್ಲೇ ಇದ್ರು ಮುಂದುವರಿ ಬದಾಯ್ತು. ಅವ್ರು ಬಿಜೆಪಿಗೆ ಹೋಗಿ ಈ ಕೆಲಸ ಮಾಡ್ಕೊಂಡವ್ರು. ಈಗಲೂ ಅವ್ರಿಗೆ ಅಭಿಮಾನ ಅದ ನಮಗೆ, ಯಾರಿಗೆ ಬಿಜೆಪಿಗೆ ಅಭಿಮಾನ ಅದ. ಆದ್ರೆ ಅವ್ರು ಓದೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವ್ರು ಈಗಿದ್ರೆ ದುಡ್ಡಾಕಿ ಅವ್ರನ್ನೇ ಕೆಲಸರು ಕಾಂಗ್ರೆಸ್ನಿಂದ ಅಂತ ಜನ ಇದ್ರು ಇಲ್ಲಿ. ಅವ್ರು ನೀರಾವರಿ ಮಾಡಿಕೊಟ್ಟವ್ರ ಯಾವ್ಯಾವ ಮಾಡಿರ್ಬೋದು ಅದಕ್ಕೆ ಆಗಿರ್ಬೋದು. ಇವ್ರು ನೀರಾವರಿ ತಂದವ್ರು ಇವರು ಬಿಜೆಪಿಗೆ ಹೋಗಿ ತಂದು ಮಾಡಿದ್ರು. ಆದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿ ಇವರಾಗಿದ್ದು ಇವರೇ ಇವರು ಜೀವನನ ಒಂದು ಇದು ಮಾಡ್ಕೊಂಡ್ರು ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಮ ತಮ್ಮ ಮಾಜಿ ಶಾಸಕರು, ಚನ್ನಪಟ್ಟಣದ ಮಾಜಿ ಶಾಸಕರು, ಅವರು ಕೆಲಸಗಳನ್ನು ಮಾಡಿಸಿದಾರೆ ಇಲ್ಲ? ಅವರು ಸುಮಾರು ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಆಗಿ ಅವರು ಲೈಟ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೂ ಅವರು ಅನುಕೂಲತೆ ಜಾಸ್ತಿ ಮಾಡಲಿಲ್ಲ ಅವರು. ಕುಮಾರ ಸ್ವಾಮಿ ಕಡೆಯಿಂದ, ಯೋಗೇಶ್ ಕಡೆಯಿಂದಲೂ ಆಯ್ತು ಒಂದು ಸ್ವಲ್ಪ. ಟೌನ್ನಲ್ಲೇ ಅಲ್ಲ ಕೆಲಸ ಅವ್ರದ್ದು, ಏನು ಯಾರೋ ಬಿಜೆಪಿ ದಳದವ್ರದ್ದು ಕುಮಾರಸ್ವಾಮಿ ಅವ್ರದ್ದು. ಅವರು ಅನಿತಾ ಕುಮಾರಸ್ವಾಮಿ ಇದ್ದಾಗಲೂ ಅಲ್ಲ, ಕುಮಾರಸ್ವಾಮಿ ಇದ್ದಾಗಲೂ ಅಲ್ಲ. ಈಗ ಡಿ ಕೆ ಸುಕುಮಾರ್ 500 ಕೋಟಿ ಅಂತ ತಂದಾಗಿರೋದ್ರಿಂದ ಇವತ್ತು ನಮ್ಮ ಜನ್ಮ ತಾಲೂಕು ಒಂದು ಸ್ವಲ್ಪ ಬೆನಿಫಿಟ್ಗೆ ಅವಕಾಶ ಇದೆ, ಜನಗಳು ಮುಂದುವರಿಕೂ ಒಂದು ಅವಕಾಶ ಇದೆ. ಜನಗಳಿಗೆ ಮಾಡಿದರೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೆಂಗಸುಗಳಿಗೆ 2000 ರೂಪಾಯಿ ಯಾರು ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾರೆ. ಮೋದಿಯವರು 2000 ಕೊಟ್ಟರೆ ಇವರು 12000 ಕೊಡ್ತಾವ್ರೆ, 24000 ಕೊಡ್ತಾವ್ರೆ, ಅದು ಲೆಕ್ಕ ಹಾಕ್ಬೇಕು. ಮೋದಿಯವರು 6000 ಕೊಟ್ಟವ್ರು ರೈತರಿಗೆ, ಡಿ ಕೆ ಸುಕುಮಾರ್ ಇವರು ಸಿದ್ದರಾಮಯ್ಯವರು 24000 ಕೊಡ್ತಾರೆ ವರ್ಷಕ್ಕೆ, ಅದು ಲೆಕ್ಕ ಹಾಕಬೇಕು ನಾವು. ಹಾಗಿದ್ರೆ ಏನು ಫ್ರೀ ಕರೆಂಟು, ನೀರ, ಇದು ಬಸ್ ಫ್ರೀ, ವಿದ್ಯಾರ್ಥಿಗಳ ಫ್ರೀ, ಎಲ್ಲ ಕಾಲೇಜ್ ಸೇವೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಅನುಕೂಲವಾಗಿ ತಿರುಗಾಡ್ತಾ ಇದ್ದಾರೆ. ಅದೇನು ಅಭ್ಯಂತರ ಏನಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ ಕೆ ಸುರೇಶ್ ಅವರು ಬಂದ್ರೆ ನಮಗೆ ಚನ್ನಬಣ್ಣ ತಾಲೂಕಲ್ಲಿ ಉದಾರ ಆಯ್ತದೆ. ಹಾಗಿದ್ರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ತಮಗೆ ತೃಪ್ತಿ ತಂದಿದೆ? ಇಲ್ಲ, ಅದಂದಿದೆ. ನಮ್ಮ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ.